ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ನೀವು ನೋಡ್ತಾ ಇರ್ಬೋದು ಊರಲ್ಲಿ ಬೆಳೆದಿರುವಂಥ ಹೀರೆಕಾಯಿ ಹಾಗೂ ಹೆಸರು ಕಾಳಿನ ಸಾಗು. ತುಂಬಾ ಈಸಿ ವೇಯಲ್ಲಿ ತುಂಬಾ ಟೇಸ್ಟ್ ಕೂಡ ಆಗುತ್ತೆ. ಸೊ ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ವೈಟ್ ರೈಸಿಗಾಗಿರಲಿ ಅಥವಾ ನೀರು ದೋಸೆಗಾಗಿರಲಿ, ಕಪ್ಪ ರೊಟ್ಟಿ, ಉದ್ದಿನ ದೋಸೆ, ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ಊರಲ್ಲಿ ಬೆಳೆದಿರುವಂಥ ಹೀರೆಕಾಯಿ. ಊರಲ್ಲಿ ಬೆಳೆದಿರುವ ಹೀರೆಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಕಲರ್ ಸ್ವಲ್ಪ ಲೈಟ್ ಹಸಿರಲ್ಲಿರುತ್ತೆ. ಘಾಟಿಯಲ್ಲಿ ಬೆಳೆದಿರುವಂಥದ್ದು ಸ್ವಲ್ಪ ಡಾರ್ಕ್ ಹಸಿರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸೈಜಲ್ಲಿ ಕೂಡ ಸಣ್ಣದಾಗಿರುತ್ತೆ. ಇದು ಊರಲ್ಲಿ ಬೆಳೆದಿರುವಂಥ ಹೀರೆಕಾಯಿ, ಹಾಗೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳು. ಹೆಸರು ಕಾಳು ಹಾಗೆ ಊರಲ್ಲಿ ಬೆಳೆದಿರುವಂಥ ಹೀರೆಕಾಯಿ ಹಾಗೆ ಒಂದು ಬಟಾಟೆ ಟೊಮೆಟೊ ಇದನ್ನೆಲ್ಲ ಹಾಕಿಕೊಂಡು ಒಂದು ಸೂಪರಾಗಿ ಒಂದು ಸಾಗು ಮಾಡೋಣ, ತುಂಬಾ ಟೇಸ್ಟಿಯಾಗುತ್ತೆ. ಸೊ ಯಾವ ರೀತಿ ಸಾಗು ಮಾಡೋದಂಥೇಳಿ ಇವಾಗ ನೋಡೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ತಗೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಹೀರೆಕಾಯಿಯ ಸಿಪ್ಪೆಯಿಂದ ಚಟ್ನಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಇವಾಗ ನಾನು ಮಾಡ್ತಿರುವಂಥ ಸಾಗು ಕೂಡ ತುಂಬಾ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ನನ್ನ ರೆಸಿಪೀಸ್ ಹಾಗೂ ವ್ಲಾಗ್ಸ್ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ರೆಸಿಪೀಸ್ ಅಥವಾ ವ್ಲಾಗ್ಸ್ನ ಅಪ್ಡೇಟ್ಸ್ ಕೂಡ ಸಿಗುತ್ತೆ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ನಾನಿವಾಗ ಇಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಬಟಾಟೆ ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಆ ಸಿಪ್ಪೆನ ನಾನು ತೆಗೆಲಿಲ್ಲ. ಸೊ ಸಿಪ್ಪೆನ ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈರುಳ್ಳಿ ಕೂಡ ಅರ್ಧ ಈರುಳ್ಳಿ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನದ ಹುಡಿ, ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ನೀವು ಇವಾಗ ಬೇಯಿಸ್ಕೊಳ್ಬೇಕು. ಹೆಸರು ಕಾಳನ್ನು ನೀವು ಓವರ್ ನೈಟ್ ನೆನೆಸಿದ್ದ ಕಾರಣ ಸೊ ಹೆಸರು ಕಾಳು ಬೇಗನೆ ಬೇಯುತ್ತೆ, ಕುಕ್ಕರಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಹೆಸರು ಕಾಳು, ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲನ ರುಬ್ಕೊಳ್ಳೋಣ. ನಾನು ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಗಡಿಯಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಶಿನದ ಹುಡಿ, ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿರುವಂಥದ್ದು, ಇದು ಹುರಿದುಕೊಂಡಿರುವಂಥದ್ದು, ಹಾಗೆ ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆನ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಬೋದು, ಬೇಕಿದ್ರೆ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಳ್ಳಿ. ಇಲ್ಲಿ 5-6 ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಚೆನ್ನಾಗಿ ರುಬ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಚೆನ್ನಾಗಿ ನಾನು ರುಬ್ಕೊಂಡಿದ್ದೀನಿ. ಹಾಗೆ ನೀವು ತರಕಾರಿ ಸಾಗು ಏನಾದರೂ ಮಾಡೋದಿದ್ರೆ ಜಾಸ್ತಿ ಖಾರ ಮಾಡ್ಕೊಳ್ಬಾರ್ದು, ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ರುಬ್ಕೊಂಡಿರುವಂಥ ಗ್ರೇವಿನ ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಿಶ್ರಣಕ್ಕೆ ಹಾಕ್ಕೊಳ್ಳಿ. ಇವಾಗ ಇದನ್ನು ನೀವು ಚೆನ್ನಾಗಿ ಕಲಸ್ಕೊಳ್ಳಿ. ನೆನ್ಪಿಡಿ ಫ್ರೆಂಡ್ಸ್, ನೀವು ಸಾಗು ಮಾಡುವಾಗ ಸ್ವಲ್ಪ ತಿಕ್ಕಾಗಿದ್ದರೆ ತುಂಬಾ ರುಚಿಯಾಗುತ್ತೆ. ಸೊ ನೀವು ಜಾಸ್ತಿ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಸಾಗು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಸಾಗು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಟೇಸ್ಟ್ ಬರುತ್ತೆ. ಹಾಗೆ ನಿಮಗೆ ನೀರು ದೋಸೆ ಆಗಿರಲಿ, ಉದ್ದಿನ ದೋಸೆ, ಇಡ್ಲಿ, ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ವೈಟ್ ರೈಸ್ ಆಗಿರಲಿ, ಬಾಯ್ಲ್ಡ್ ರೈಸಿಗೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಲಾಸ್ಟಿಗೆ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಬರೀ ಸಿಂಪಲ್ಲಾಗಿ ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಕರಿಬೇವು ಸೊಪ್ಪು ಇದನ್ನು ಹಾಕಿ ನಾನು ಒಗ್ಗರಣೆ ಹಾಕಿರುವಂಥದ್ದು. ಲಾಸ್ಟಲ್ಲಿ ನೀವು ಒಗ್ಗರಣೆ ಹಾಕಿದರೆ ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಊರಲ್ಲಿ ಬೆಳೆದಿರುವಂಥ ಹೀರೆಕಾಯಿ ಹಾಗೂ ಹೆಸರು ಕಾಳನ್ನು ಸೇರಿಸ್ಕೊಂಡು ಒಂದು ಸಾಗು ಮಾಡೋದು ತುಂಬಾ ರುಚಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬಾ ಯಮ್ಮಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು.
ನಿಮಗೆ ನನ್ನ ರೆಸಿಪೀಸ್ ಹಾಗೂ ಬ್ಲಾಗ್ಸ್ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದಲ್ಲದೆ ನೀವು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಸೊ ನೀವು ನನ್ನ ಚಾನಲ್ನ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ರೆಸಿಪಿ ಹಾಗೂ ಬ್ಲಾಗ್ಸ್ನ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿ ಅಥವಾ ವ್ಲಾಗ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.